ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಪಾಳ್ಯಕೆರೆ ಗ್ರಾಮದಲ್ಲಿರುವ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಊಟ ಕೇಳಿದ್ದಕ್ಕೆ ಸಿಬ್ಬಂದಿಗಳು ಥಳಿಸಿರುವ ಘಟನೆ ನಡೆದದ್ದು. ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಮಾತನಾಡುವ ಸ್ವಾತಂತ್ರ್ಯ ಇಲ್ಲ ಎನ್ನುವ ಪ್ರಶ್ನೆ ಎದುರಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಪಾಳ್ಯಕೆರೆ ಹಾಸ್ಟೆಲ್ ಇದಾಗಿದ್ದು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಬಾಲಕರ ಮೆಟ್ರಿಕ್ ಪೂರ್ವ ಬಾಲಕರ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು ಹಾಸ್ಟೆಲ್ ಮೆನು ಚಾರ್ಟ್ ಪ್ರಕಾರ ಊಟ ಕೇಳಿದ ವಿದ್ಯಾರ್ಥಿಗಳನ್ನು ಸಿಬ್ಬಂದಿಗಳು ಥಳಿಸಿದ್ದಾರೆ. ಮಂಗಳವಾರ ನಾನ್ ವೆಜ್ ಊಟ ಕೊಡಬೇಕಾಗಿದ್ದ ಅಡುಗೆ ಸಿಬ್ಬಂದಿ ಮೆನು ಪ್ರಕಾರ ಊಟ ನೀಡದಿದ್ದಕ್ಕೆ ವಿದ್ಯಾರ್ಥಿ ಪ್ರಶ್ನೆ ಮಾಡಿದ್ದಾರೆ. ವಿದ್ಯಾರ್ಥಿಗೆ ಬಾಯಿಗೆ ಬಂದಂತೆ ಬೈದಿರುವ ಸಿಬ್ಬಂದಿ ವಿದ್ಯಾರ್ಥಿ ಮೇಲೆ ಕೈ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯವನ್ನು ನೀಡದೆ ವಂಚಿಸುತ್ತಿದೆ. ಬಿಸಿನೀರು ಇಲ್ಲ, ಸೋಪು ಇಲ್ಲ, ಟಿವಿ ಇಲ್ಲ, ಆಟದ ಸಲಕರಣೆಗಳಿಲ್ಲ, ಲೈಬ್ರರಿಯೂ ಇಲ್ಲ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಏನು ಯಾಕೆ ಅವರು ಹೊಡಿತಾ ಇದ್ದಾಳ ನಿನ್ನ ಏನಂತ ಏನಂತ ಯಾಕೆ ಇವತ್ತು ಮಂಗಳವಾರ ಮಾಂಸಾಹಾರ ಜೋರಾಗಿ ಹೇಳು ಮಾಂಸಾಹಾರ ಸಾಂಬಾರ್ ಏನಕ್ಕೆ ಮಾಡಿ ಸ್ವಲ್ಪ ಜೋರಾಗಿ ಹೇಳಪ್ಪ ಮಾಂಸ ಸಾಂಬಾರ್ ಮಾಡಿಲ್ಲ ಏನಕ್ಕಂತ ಕೇಳಿದ್ರೆ ಹೊಡಿಯಕ್ಕೆ ಸರ್. ಹ್ಞೂ, ಯಾರು ಅವ್ರು ಹೊಡೆದಿದ್ದು? ಯಾಮನ್. ಅಂದರೆ ಏನು ವರ್ಕ್ ಅಲ್ಲ ಅವ್ರದ್ದು? ಹೆಡ್ ಕುಕ್ ಅವರು. ವಾರ್ಡನ್ ಇಲ್ವಾ ಇಲ್ಲಿ? ಇಲ್ಲ ಸರ್. ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿದೆಯಾ? ಅದಕ್ಕೆ ಕೈ ಮುರಿದಿದೆ ಅಂತ ಬಂದು ಊರು ಬಂದಿದೆ ಸರ್. ಹಾಂ. ಮೆನು ಪ್ರಕಾರ ಚಿಕನ್ನು ಮಾಂಸ ಇತ್ತು, ಇವತ್ತು ಮಾಂಸ ಸಾಂಬಾರ್ ಇತ್ತು, ಅದು ಮಾಡಿಲ್ಲ ಕೇಳಿದ್ದಕ್ಕೆ ಹೊಡಿತವ್ರು ಅವರು. ಮತ್ತೆ ಬೇರೆ ಮೆನು ಥರ ಕೊಡ್ತಾ ಇದ್ರಲ್ಲ, ಊಟ ಎಲ್ಲ ಎಲ್ಲ ಕೊಡ್ತಾ ಇದ್ದಾರೆ. ಸ್ನ್ಯಾಕ್ಸ್ ಎಲ್ಲ ಸ್ನ್ಯಾಕ್ಸ್ ಕೊಡ್ತಾ ಇಲ್ವಾ? ಯಾಕೆ ನಿಮ್ಗೆ ಚಾಟ್ ಹಾಕಿದ್ದಾರೆ ಅವರೆಲ್ಲ? ಹಾಂ. ಎಷ್ಟು ಜನ ಇದ್ದೀರಿ ಇಲ್ಲಿ ಮಕ್ಕಳು? ಎಷ್ಟು ಜನ ಇದ್ದೀರಾ ಮಕ್ಳು ಇಲ್ಲೆಲ್ಲ? ಟೋಟಲ್ 45 ಜನ ಇದ್ದೀರಾ? ಸೋಪು ಸೋಪಿಟ್ಟು ಸೋಪ್ ಬಾಕ್ಸ್ ಹಾಂ, ತಿಂಗಳಿಗೆ ಒಂದೊಂದು ಕೊಡ್ತಾರೆ. ಸೋಪ್ ಬಾಕ್ಸ್ ಕೊಡ್ತಾರಾ? ಕೊಟ್ಟಿಲ್ಲ ಕೊಟ್ಟಿಲ್ಲ. ಯಾವತ್ತು ಕೊಡಬೇಕಾಗಿತ್ತು? ಅದು 1ನೇ ತಾರೀಕು ಕೊಡಬೇಕಾಗಿತ್ತು, ಇವತ್ತು 6ನೇ ತಾರೀಕು ಆದರೂ ಕೊಟ್ಟಿಲ್ಲ. ಹ್ಞೂ. ಮತ್ತೆ ಬೇರೆ ಏನೇ ಸಮಸ್ಯೆ ಇದೆ ಇಲ್ಲಿ? ಬೇರೆ ಎಲ್ಲ ಸೌಲಭ್ಯ ಎಲ್ಲ ಕ್ಲೀನ್ ಆಗಿದೆಯಾ? ಕ್ಲಿಯರ್ ಆಗಿದೆ. ಒಂದು ತಿಂಗಳಾಯ್ತು ಬಿಸಿನೀರು ಬರ್ತಾ ಇಲ್ಲ. ಸ್ನಾನ ಏನು ಮಾಡಲ್ಲ, ಮನೆ ಹೋಗ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ರೂಮಲ್ಲಿ ಪೇಂಟು ಎಲ್ಲ ಮಾಡ್ತಾ ಸೀಲಿಂಗ್ ಎಲ್ಲ ಬಿದ್ದೋಗ್ತಾ ಇದೆ. ಫ್ಯಾನ್ ತಿರುಗ್ತಾ ಇಲ್ಲ. ಟಿವಿ ಕರೆಂಟ್ ಹಾಕ್ಸಿ 3 ತಿಂಗಳಾಯ್ತು. ಯಾವ್ದೇ ಸೌಲಭ್ಯ ಇಲ್ಲಿ ಕರೆಕ್ಟ್ ಆಗಿಲ್ಲ ಅಂತೀರಾ? ಕೇಳಿದ್ರೆ ನಿಮ್ಗೆ ಟಿವಿ ಇವಾಗ ಓದ್ಕೊಳ್ಳೋದಲ್ಲ ನಿಮ್ಗೆ ಟಿವಿ. ಇವರು ಫೋನ್ ಮಾಡಿಬಿಟ್ಟು ಮನೆಗೆ ಹಂಗೆ ಹೇಳಿದ್ರೆ ಫೋನ್ ಮಾಡ್ತಾರೆ ಸರ್. ಪೇರೆಂಟ್ಸ್ ಫೋನ್ ಮಾಡಿ ಏನಪ್ಪ ನಿಮ್ಮ ಹುಡುಗಿಗೆ ಟಿವಿ ಬೇಕಂತೆ. ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿರುವ ಇಲಾಖೆ ಆದರೂ ಅದನ್ನು ಸಂಬಂಧಪಟ್ಟವರು ಯಾವುದೇ ರೀತಿಯ ಸದ್ಬಳಕೆ ಮಾಡಿಕೊಳ್ಳದೆ ವಿದ್ಯಾರ್ಥಿಗಳಿಗೆ ವಂಚಿಸುತ್ತಿದೆ. ಮಕ್ಕಳಿಗಾಗಿ ಮೀಸಲಿಟ್ಟಿರುವ ಹಣ ಯಾರು ಜೇಬು ರಿಟೇಕ್ ಮಕ್ಕಳಿಗಾಗಿ ಮೀಸಲಿಟ್ಟಿರುವ ಹಣ ಯಾರ ಜೇಬು ಸೇರುತ್ತಿದೆ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.